ಎಲ್ಲರಿಗೂ ನಮಸ್ಕಾರ. 9ನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ 2022 ಇತಿಹಾಸ ವಿಭಾಗದ ಅಧ್ಯಾಯ ಪಾಶ್ಚಾತ್ಯ ರಿಲಿಜನ್ಗಳು. ಈ ಅಧ್ಯಾಯದ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿನ ವಿಡಿಯೋಗಳು ನಿಮಗೆ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ನೋಡಬಹುದು. ಸೆಮೆಟಿಕ್ ರಿಲಿಜನ್ಗಳು ಯಾವುವು? ಯಹೂದಿ, ಪಾರ್ಸಿ, ಕ್ರೈಸ್ತ, ಇಸ್ಲಾಂ. ಯಹೂದಿಯ ಅನುಯಾಯಿಗಳನ್ನು ಏನೆಂದು ಕರೆಯುತ್ತಾರೆ? ಜೂಸ್. ಯಹೂದಿಯರ ಭಾಷೆ ಯಾವುದು? ಹೀಬ್ರೂ, ಹೀಬ್ರೂ ಭಾಷೆ ಅವರದು. ಯಹೂದಿಯರ ದೇವರು ಯಾರು? ಯಾವೇ. ಯಹೂದಿಯರ ಮೂಲ ಪುರುಷ ಯಾರು? ಅಬ್ರಾಹಿಂ. ಯಹೂದಿಯರ ಪ್ರವಾದಿ ಯಾರು? ಮೋಸಸ್. ಡೇವಿಡ್ ಯಾರನ್ನು ಸೋಲಿಸಿ ಯಹೂದಿಗಳಿಗೆ ಅರಸನಾದನು? ಗೋಲಾಯತ್. ಡೇವಿಡನ ಮಗ ಯಾರು? ಸಾಲೋಮನ್. ಸಾಲೋಮನ್ ಯಾವಾಗ ಮರಣ ಹೊಂದಿದನು? ಸಾಮಾನ್ಯ ಶಕಪೂರ್ವ 931 ಮರಣವನ್ನು ಹೊಂದಾನೆ. ಅಲೆಕ್ಸಾಂಡರ್ ಬೆಬಿಲೋನಿಯನ್ ಮೇಲೆ ಯಾವಾಗ ದಾಳಿ ಮಾಡಿದನು? ಸಾಮಾನ್ಯ ಶಕಪೂರ್ವ 334. ವಿಶ್ವಸಂಸ್ಥೆಯ ನೆರವಿನೊಂದಿಗೆ ಯಹೂದಿಯರಿಗಾಗಿ ನಿರ್ಮಿತವಾದ ರಾಷ್ಟ್ರ ಯಾವುದು? ಇಸ್ರೇಲ್. ಪಾರ್ಸಿ ರಿಲಿಜನ್ ಸ್ಥಾಪಕ ಯಾರು? ಜರಾತುಷ್ಟ್ರ. ಪಾರ್ಸಿ ರಿಲಿಜನ್ ಅನ್ನು ಏನೆಂದು ಕರೆಯುತ್ತಾರೆ? ಜೊರಾಸ್ಟ್ರಿಯನ್, ಜೊರಾಸ್ಟ್ರಿಯನ್ ಅಂತ ಕರೀತಾರೆ. ಪಾರ್ಸಿ ರಿಲಿಜನ್ ಗ್ರಂಥ ಯಾವುದು? ಅವೆಸ್ತ. ಅವೆಸ್ತದಲ್ಲಿ ಬರುವ ಶ್ಲೋಕಗಳನ್ನು ಏನೆಂದು ಕರೆಯುತ್ತಾರೆ? ಗಾಥ. ಅವೆಸ್ತದಲ್ಲಿ ಪೂಜೆ ಅಥವಾ ಆರಾಧನೆಗೆ ಸಂಬಂಧಿಸಿದ ಭಾಗವನ್ನು ಏನೆಂದು ಕರೆಯುತ್ತಾರೆ? ಯಶ್ನ ಅಥವಾ ಯಜ್ಞ ಅಂತ ಕರೀತಾರೆ. ದೇವತೆಗಳನ್ನು ಮೆಚ್ಚಿಸಲೆಂದು ಮಾಡುವ ಆಚರಣೆಗಳನ್ನು ಏನೆಂದು ಕರೆಯುತ್ತಾರೆ? ಹೋಮ, ಹೋಮ ಅಂತ ಕರೀತಾರೆ. ಪಾರ್ಸಿ ರಿಲಿಜನ್ ಮತ್ತು ಅವೆಸ್ತಾ ಗ್ರಂಥ ಯಾರ ದಾಳಿಯಿಂದ ನಾಶವಾದವು? ಅಲೆಕ್ಸಾಂಡರ್. ಪಾರ್ಸಿಗಳ ದೇವರು ಯಾರು? ಅಹುರ್ ಮಾಜದಾ, ಅಹುರ್ ಮಾಜದಾ ಅಂತ ಕರೀತಾರೆ. ಕ್ರೈಸ್ತ ಧರ್ಮದ ಸ್ಥಾಪಕರು ಯಾರು? ಯೇಸು ಕ್ರಿಸ್ತ. ಯೇಸು ಕ್ರಿಸ್ತ ಕ್ರೈಸ್ತ ಧರ್ಮವನ್ನು ಎಲ್ಲಿ ಸ್ಥಾಪಿಸಿದರು? ಪ್ಯಾಲೆಸ್ತೈನ್ ಪ್ರಾಂತದ ನಜರತ್, ನಜರತ್ ಅನ್ನೋ ಸ್ಥಳದಲ್ಲಿ ಸ್ಥಾಪನೆ ಮಾಡ್ತಾರೆ. ಸಾಮಾನ್ಯ ಶಕ 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತ ಎಲ್ಲಿ ಜನಿಸಿದನು? ಬೆತ್ಲ್ಯಾಮ್, ಜುಡಿಯಾದ ಬೆತ್ಲ್ಯಾಮ್ದಲ್ಲಿ ಜನಿಸ್ತಾರೆ. ಯೇಸು ಕ್ರಿಸ್ತನ ತಾಯಿ ಯಾರು? ಮೇರಿ. ಯೇಸು ಕ್ರಿಸ್ತನ ತಾಯಿ ಮೇರಿ. ಯೇಸು ಕ್ರಿಸ್ತನ ತಂದೆ ಯಾರು? ಜೋಸೆಫ್. ಯೇಸು ಕ್ರಿಸ್ತನು 30ನೇ ವಯಸ್ಸಿನಲ್ಲಿ ಯಾರಿಂದ ದೀಕ್ಷಾಸ್ನಾನ ಪಡೆದರು? ಜಾನ್ ಬ್ಯಾಪ್ಟಿಸ್ಟ್. ಜಾನ್ ಬ್ಯಾಪ್ಟಿಸ್ಟ್ ಯೇಸು ಕ್ರಿಸ್ತನನ್ನು ಏನೆಂದು ಕರೆದರು? ಏನೆಂದು ಕರೆದನು? ಮಸಿಹ ಅಥವಾ ಮಹಾರಕ್ಷಕ ಅಂತ ಕರೀತಾರೆ. ಯೇಸು ಕ್ರಿಸ್ತರ 12 ಶಿಷ್ಯರನ್ನು ಏನೆಂದು ಕರೆಯುತ್ತಾರೆ? ಅಪೋಸಲ್ಸ್. ಯೇಸು ಕ್ರಿಸ್ತರ ಮೊದಲ ಅನುಯಾಯಿ ಯಾರು? ಪೀಟರ್. ಯಹೂದಿಗಳು ಯೇಸು ಕ್ರಿಸ್ತನ ವಿರುದ್ಧ ಯಾರಿಗೆ ದೂರು ನೀಡಿದರು? ಪಾಂಟಿಯಸ್ ಪಿಲಾತ್, ರೋಮನ್ ರಾಜ್ಯಪಾಲ ಇವನು. ಯೇಸು ಕ್ರಿಸ್ತರನ್ನು ಎಲ್ಲಿ ಸಿಲುಬಿಗೇರಿಸಿದರು? ಗೋಲ್ಗೋತಾ ಬೆಟ್ಟ. ಗೋಲ್ಗೋತಾ ಬೆಟ್ಟದ ಮೇಲೆ ಸಿಲುಬಿಗೇರಿಸ್ತಾರೆ. ಯೇಸು ಕ್ರಿಸ್ತರನ್ನು ಯಾವ ದಿನ ಸಿಲುಬಿಗೇರಿಸಿದರು? ಶುಕ್ರವಾರ.
ಯೇಸುಕ್ರಿಸ್ತರನ್ನು ಸುಲುಬಿಗೇರಿಸಿದ ದಿನವನ್ನು ಏನೆಂದು ಆಚರಿಸಲಾಗುತ್ತದೆ? ಗುಡ್ ಫ್ರೈಡೇ. ಯೇಸುಕ್ರಿಸ್ತರ ಜನ್ಮದಿನವನ್ನು ಏನೆಂದು ಆಚರಿಸಲಾಗುತ್ತದೆ? ಕ್ರಿಸ್ಮಸ್. ಕ್ರೈಸ್ತ ಧರ್ಮವನ್ನು ರೋಮಿನ ಸಾಮ್ರಾಜ್ಯದ ಮತ ಎಂದು ಘೋಷಿಸಿದ ಅರಸ ಯಾರು? ಕಾನ್ಸ್ಟಂಟೈನ್. ಕಾನ್ಸ್ಟಂಟೈನ್ ಕ್ರೈಸ್ತ ಮತವನ್ನು ಯಾವಾಗ ಸ್ವೀಕರಿಸಿದನು? ಸಾಮಾನ್ಯ ಶಕ 313 ಸ್ವೀಕರಿಸ್ತಾನೆ. ರೋಮಿನಲ್ಲಿ ಚರ್ಚ್ ನಿರ್ಮಿಸಿದವರು ಯಾರು? ಪೀಟರ್. ಕ್ರೈಸ್ತರ ಪವಿತ್ರ ಗ್ರಂಥ ಯಾವುದು? ಬೈಬಲ್. ಕ್ರೈಸ್ತರ ಪೂಜಾ ಸ್ಥಳ ಯಾವುದು? ಚರ್ಚ್. ಕ್ರೈಸ್ತ ಧರ್ಮದ ಪಂಗಡಗಳು ಯಾವುವು? ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್. ಪ್ರೊಟೆಸ್ಟೆಂಟ್ ಪಂಥದ ನೇತೃತ್ವ ವಹಿಸಿದವರು ಯಾರು? ಮಾರ್ಟಿನ್ ಲೂಥರ್. ಇಸ್ಲಾಂ ಧರ್ಮದ ಸ್ಥಾಪಕರು ಯಾರು, ಅಂದರೆ ಪ್ರವರ್ತಕರು ಯಾರು? ಮೊಹಮ್ಮದ್ ಪೈಗಂಬರರು ಯಾವಾಗ ಜನಿಸಿದರು? ಸಾಮಾನ್ಯ ಶಕ 570 ಜನಿಸ್ತಾರೆ. ಮೊಹಮ್ಮದ್ ಪೈಗಂಬರರು ಎಲ್ಲಿ ಜನಿಸಿದರು? ಮೆಕ್ಕಾದಲ್ಲಿ ಜನಿಸ್ತಾರೆ. ಮೊಹಮ್ಮದ್ ಪೈಗಂಬರರ ತಂದೆ ಯಾರು? ಅಬ್ದುಲ್ಲಾ. ಮೊಹಮ್ಮದ್ ಪೈಗಂಬರರ ತಂದೆ ಅಬ್ದುಲ್ಲಾ. ಮೊಹಮ್ಮದ್ ಪೈಗಂಬರರ ತಾಯಿ ಯಾರು? ಅಮೀನಾ. ಮೊಹಮ್ಮದ್ ಪೈಗಂಬರರ ತಾಯಿ ಅಮೀನಾ. ಮೊಹಮ್ಮದ್ ಪೈಗಂಬರರ ಹೆಂಡತಿ ಯಾರು? ಖದೀಜಾ. ಇಸ್ಲಾಂ ಪವಿತ್ರ ಗ್ರಂಥ ಯಾವುದು? ಕುರಾನ್. ಇಸ್ಲಾಂ ಪವಿತ್ರ ಗ್ರಂಥ ಕುರಾನ್. ಮೊಹಮ್ಮದ್ ಪೈಗಂಬರರು ಯಾವ ಬೆಟ್ಟದಲ್ಲಿ ಧ್ಯಾನಾಸಕ್ತರಾಗುತ್ತಿದ್ದರು? ಹೀರಾನು ಬೆಟ್ಟದಲ್ಲರೂ ಧ್ಯಾನಾಸಕ್ತರಾಗ್ತಾ ಇದ್ದರು. ಹಿಜಿರಾ ಶಕೆ ಎಂದರೇನು? ಸಾಮಾನ್ಯ ಶಕ 622 ಮೊಹಮ್ಮದ್ ಪೈಗಂಬರರಿಗೆ ಜೀವಭಯ ಇರುವುದರಿಂದ ಅವರು ಮೆಕ್ಕಾದಿಂದ ಮದಿನಾಕ್ಕೆ ಹೋದರು. ಇದನ್ನು ಹಿಜಿರಾ ಶಕೆ ಎನ್ನುವರು, ಅಥವಾ ಅಲ್ ಹಿಜಿರಾ ಅಂತಲೂ ಕೂಡ ಕರೀತಾರೆ. ಮೊಹಮ್ಮದ್ ಪೈಗಂಬರರು ಯಾವಾಗ ಮರಣ ಹೊಂದಿದರು? ಸಾಮಾನ್ಯ ಶಕ 632. ಸಾಮಾನ್ಯ ಶಕ 632 ಮರಣವನ್ನು ಹೊಂದುತ್ತಾರೆ. ಮೊಹಮ್ಮದ್ ಪೈಗಂಬರರ ಉತ್ತರಾಧಿಕಾರಿಗಳನ್ನು ಏನೆಂದು ಕರೆಯುತ್ತಾರೆ? ಖಲೀಫರು ಅಂತ ಕರೀತಾರೆ. ಮೊದಲ ಖಲೀಫ ಯಾರು? ಅಬೂಅಬಕರ್. ಮೊದಲ ಖಲೀಫ ಅಬೂಅಬಕರ್. ಇಸ್ಲಾಂ ಧರ್ಮದ ಪಂಗಡಗಳು ಯಾವುವು? ಸಿಯಾ ಮತ್ತು ಸುನ್ನಿ. ಸಿಯಾ ಅಂದರೆ ಯಾರು? ಇವರು ಅಲಿಯ ಅನುಯಾಯಿಗಳು. ಇವರು ಪ್ರಪಂಚದಲ್ಲಿ ಅತಿ ಕಡಿಮೆ ಜನಸಂಖ್ಯೆಯಲ್ಲಿದ್ದಾರೆ. ಸುನ್ನಿ ಅಂದರೆ ಯಾರು? ಸುನ್ನಿ ಪಂಗಡದವರು ಅಂದರೆ ಯಾರು? ಇವರು ಅಬೂಅಬಕರ್ ಅನುಯಾಯಿಗಳು. ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿದ್ದಾರೆ. ಅಬೂಅಬಕರ್ ಯಾರು ಅಂದ್ರೆ ಮೊದಲ ಖಲೀಫ ಇವರು ಅಬೂಅಬಕರು. ಈ ಅಬೂಅಬಕರ ಅನುಯಾಯಿಗಳನ್ನು ಯಾರು ಅಂದರೆ ಸುನ್ನಿಗಳು. ಇವರು ಅಬೂಅಬಕರ್ನ ಅನುಯಾಯಿಗಳು. ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿದ್ದಾರೆ ಇವರು.